ಅಲ್ಲಿಂದ ಓಡಿ 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 ಇಷ್ಟೊಂದು ಸುಸ್ತಾಯ್ತು. ನಿಧಾನವಾಗಿ ಬರೋಣ ಅಂದ್ರೆ ಮನಸ್ಸು ಕೇಳಲ್ಲ. ಏನ್ ಮಾಡೋದು, ಒಂದು ಕ್ಷಣ ನಿಮ್ಮನ್ನ ನೋಡದೆ ಇದ್ರೆ ನನ್ ಕೈಲಿ ತಡೆಯೋಕಾಗಲ್ಲ. ಹೌದು, ನನ್ ಸೂರ್ಯ ನಾನ್ ನೋಡ್ಬೇಕು ಅಂದಾಗ ಗೌರಿ ಶಂಕರದ ಮೇಲಿದ್ರು ಬಂದೇ ಬರ್ಬೇಕು ಅಲ್ಲ ಅಂತೀರ? ಪ್ರೀತಿ ಅಂದ್ರೆ ಏನು, ಅನುರಾಗ ಅನ್ನೋದು ಹೇಗಿರುತ್ತೆ, ಅದ್ರಲ್ಲಿ ಎಷ್ಟು ಸುಖ ಇರುತ್ತೆ, ಒಂದು ಕ್ಷಣ ದೂರ ಆದ್ರೆ ಎಷ್ಟೊಂದು ನೋವು ಕೊಡುತ್ತೆ ಅನ್ನೋದು ನಿಮ್ಮನ್ ನೋಡಿದ್ಮೇಲೆ ನನಗ ಅನುಭವಕ್ಕೆ ಬಂದಿತ್ತು. ನನ್ಗನ್ಸುತ್ತೆ ವಿಷ್ಣು ಲಕ್ಷ್ಮಿನ ಹೇಗೆ ತನ್ನ ವಕ್ಷಸ್ಥಲದಲ್ಲಿ ಭದ್ರವಾಗಿ ಬಚ್ಚಿಟ್ಕೊಂಡಿದ್ದಾನೋ ಹಾಗೆ ನಿಮ್ಮನ್ನು ನಾನು ನನ್ನ ಹೃದಯದಲ್ಲಿ ಭದ್ರವಾಗಿ ಮುಚ್ಚಿಟ್ಕೋಬೇಕು ಅಂತ ಆಸೆ. ಏನದು, ಇವತ್ತು ಮಾತಾಡಲ್ವಾ, ಮೌನವ್ರತನ ಸುರಿ? ಏನು ಯಾಕೆ ಯಾಕೆ ಹೇಗಿದ್ದೀರಿ, ಮೈ ಹುಷಾರಲ್ವಾ? ಮಾತಾಡಿ ಸುರಿ. ದೇವರು ಮಾತಾಡೋ ಶಕ್ತಿಯನ್ನು ಕೊಡದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದ್ಯಾಕೆ ಹಾಗಂತೀರಾ, ನಾನೇನಾದ್ರೂ ನಿಮಗೆ ಬೇಜಾರಾಗೋ ಹಾಗೆ ಮಾತಾಡಿದ್ನಾ? ಎಲ್ಲಾದ್ರೂ ಅಂತ ನೀನು ನೋವಾಗದ ಹಾಗೆ, ನಿನ್ನ ಮನಸ್ಸಿಗೆ ಬೇಸರವಾಗದ ಹಾಗೆ ಹಾಗೆ ಮಾತಾಡಬೇಕು ಅಂತ ನನ್ನ ಮನಸ್ಸಿನ ಜೊತೆ ನಾನೇ ಹೋರಾಟ ನಡೆಸ್ತಾ ಇದ್ದೀನಿ. ಮೇಣದ ಬತ್ತಿ ತನ್ನ ಮೈ ತಾನು ಸುತ್ತಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡೋ ಹಾಗೆ ಬೇರೆಯವರ ಸುಖಕ್ಕೋಸ್ಕರ ನೀವು ನೋವು ನಂಬಿಸ್ತೀರಿ ಅಂತ ಅವರು ನನಗೆ ಬೇಸರ ಕೊಡೋಕ್ಕಾಗುತ್ತಾ? ಅದು ಸಾಧ್ಯನ? ಇಲ್ಲ, ಖಂಡಿತ ಇಲ್ಲ ಸರಿ. ಒಂದೊಂದು ಸಲ ಸಂದರ್ಭ ನಮ್ಮ ನಂಬಿಕೆಗಳನ್ನ ತಲೆಕೆಳಕ್ಕೆ ಮಾಡಿಬಿಡುತ್ತೆ ಗಿರಿಜಾ. ಸರಿ, ಇವತ್ತು ಯಾಕೆ ನಿಮ್ ನೋಟ ಮಾತು ಎಲ್ಲ ಹೊಸರ ಕಾಣ್ತಿದೆಯಲ್ಲ? ಮನುಷ್ಯ ಹೊಸ ಹೊಸ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂದಾಗ ಎಲ್ಲ ಹೀಗೆ ಹೊಸ ಹೊಸದಾಗೇ ಇರುತ್ತೆ. ನೋಡಿ, ನೀವು ಯಾವುದನ್ನು ಮನಸ್ಸು ಕಚ್ಕೋಬೇಡಿ, ನೀವು ನಮ್ಗೆ ಏನು ಹೇಳ್ಬೇಡಿ, ನಾನು ನಿಮ್ಗೆ ಏನು ಹೇಳಲ್ಲ, ಇಬ್ರು ಹೀಗೆ ಇದ್ಬಿಡೋಣ. ಹ್ಯಾಂಗ್ ಸಾಧ್ಯ? ಕಲ್ಲು ಬಂಡಿ ಆಗಿದ್ರೆ ಆಗಿರ್ಬಹುದಾಗಿತ್ತು. ನಾವು ಮನುಷ್ಯರು ಗಿರಿಜಾ, ಇನ್ಮೇಲೆ ನೀನು ನನ್ನ ಮರ್ತು ಬಿಡಬೇಕು. ಏನಾದ್ರೂ ಇದೆಯಾ? ಇದೆ. ನೀನು ನನ್ನ ಸ್ನೇಹಿತ ಚಂದ್ರು ಇದ್ದಾನಲ್ಲ, ಅವನ್ನ ಮದುವೆ ಮಾಡ್ಕೋಬೇಕು. ನನಗೊತ್ತು ನಿನ್ನ ಹೃದಯಕ್ಕೆ ಅದೆಷ್ಟು ಆಘಾತ ಆಗಿದೆ. ಅದನ್ನು ತಡ್ಕೊಳ್ಳೋದಷ್ಟು ಸುಲಭ ಅಲ್ಲ, ಅದು ನನಗೆ ಗೊತ್ತ. ವಿಧಿ ಇಲ್ಲ, ಇದು ನಡೀಲೇಬೇಕು. ನನಗೋಸ್ಕರ ನೀನು ಒಪ್ಕೊಳ್ಳೇಬೇಕು, ನನಗೋಸ್ಕರ ನೀನು ಒಪ್ಕೊಳ್ಳೇಬೇಕು. ನೀವೇನು ಮಾತಾಡ್ತಾ ಇರೋದು, ಹುಡುಗಾಡ್ತಾ ಇದ್ದೀರಾ? ನೀವ್ ಆಡ್ತಿರೋ ಮಾತಿನ ಅರ್ಥ ನಿಮ್ಗೆ ಆಗ್ತಾ ಇದೆಯಾ? ನಿಮ್ಗೋಸ್ಕರ ವಿಷ ಕುಡಿ, ನೀವು ಕುಡಿತೀನಿ, ಈ ಕುಡಿದಿನ ಬಿದ್ದು ಸಾಯಿ ಸಾಯ್ತೀನಿ. ನೀನು ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯ. ಮನಸ್ಸೊಬ್ರು ಕೊಟ್ಟು ದೇಹನೊಬ್ರು ಕೊಪ್ಸೋಣ ಏನಾಗ್ತಾರೆ ಅಂತ ಗೊತ್ತೇನು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಮರೆತು ಬಿಡು, ನನ್ನ ನೆನಪನ್ನ ನಿನ್ನ ಹೃದಯದಿಂದ ಸಂಪೂರ್ಣವಾಗಿ ಕಿತ್ ಹಾಕಬಿಡು ಅಂತ. ಸಾಧ್ಯ? ಗಿಡ ಆದ್ರೆ ಕಿತ್ ಹಾಕ್ಬೋದು, ಮರ ಆದ್ರೆ ಕಡ್ದಾಕ್ಬೋದು, ಹಚ್ಚಲುವಾಗ ನಿಂತಿರೋ ಪರ್ವತನ ಆಗುತ್ತೆ ಅಂದ್ರೆ ನೀನು ಹೀಗೆ ಹಠ ಮಾಡಿದ್ರೆ ನಾನ್ ಮಿತ್ರ ದ್ರೋಹಿ ಆಗಿ ನೀನ್ ನನ್ನ ಮರಿಲೇಬೇಕು, ಮರಿಲೇಬೇಕು. ಸಾಧ್ಯ ಇಲ್ಲ.
ಗಿರಿಜಾ, ತನ್ನ ಸುಖಕ್ಕೋಸ್ಕರ ಬಾಳೋನ್ ಮನುಷ್ಯ ಅಲ್ಲ, ಇನ್ನೊಬ್ಬರ ಸಂತೋಷಕ್ಕೋಸ್ಕರ ಬದುಕವನೇ ನಿಜವಾದ ಮನುಷ್ಯ. ನಿಮಗೆ ಸಂತೋಷ ಇಲ್ಲದೆ ಹೋದ್ರೆ ಇನ್ನೊಬ್ಬರಿಗೆ ಹೇಗೆ ಸಂತೋಷ ಕೊಡಕ್ಕಾಗತ್ತೆ? ನೀನ್ ತಿಳ್ಕೊಂಡ್ರ ಸಂತೋಷ ನಿಜವಾದ ಸಂತೋಷ ಅಲ್ಲ, ತ್ಯಾಗದಿಂದ ಸಿಕ್ಕ ಆನಂದನೇ ನಿಜವಾದ ಆನಂದ. ನೋಡಿ, ನನಗೆ ತ್ಯಾಗ ಅನ್ನೋ ಪಟ್ಟನು ಬೇಡ, ಉದ್ಯೋಗ ಆನಂದನು ಬೇಡ. ನನಗೆ ಬೇಕಾಗಿರೋದು ನೀವು, ನಾನು ಬಾಳ್ಬೇಕಾಗಿರೋದು ನಿಮ್ ಜೊತೆಲಿ. ಇಲ್ಲ ಗಿರಿ, ನೀನ್ ಬಾಳ್ಬೇಕಾಗಿರೋದು ಚಂದ್ರ ಜೊತೆನಲ್ಲಿ, ಅವನು ನಿನ್ ತುಂಬಾ ಇಷ್ಟಪಟ್ಟಿದ. ನನ್ ತೂರಿ ಹೆಚ್ಚಿ ಆಗೋಣಂತ ಅವನು ಗೊತ್ತಿಲ್ಲ. ಅವನು ಗೊತ್ತಿರೋ ಅವರ ಅಪ್ರಾಣಿ ಇದಕ್ಕೆ ಅಪೇಕ್ಷೆ ಪಡ್ತಾ ಇರ್ಲಿಲ್ಲ. ಯಾಕೆ ಹೇಳಿಲ್ಲ ನೀವು? ಅವಕಾಶ ಆಗ್ಲಿಲ್ಲ. ಅವ್ರ ಇಷ್ಟನ ತಿಳಿಸಿದ ಮೇಲೆ ನಾನ್ ಹೇಗ್ ಹೇಳಿ ಇದನ್ನ? ನಿಮ್ಮ ಕಷ್ಟ ಆದ್ರೆ ನಾನು ಹೋಗಿ ಹೇಳ್ತೀನಿ. ಬೇಡಗಿಲ್ಲ ಬೇಡಗಿಲ್ಲ, ಮದುವೆನೇ ಬೇಡ ಅಂತ ಇದ್ದೆ ಚಂದ್ರು, ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾನೆ. ನೀನ್ ಆ ಮನೆಗೆ ಸೊಸೆಯಾಗಿ ಹೋದ್ರೆ ತಾಯಿಲ್ಲದ ಆ ಮಗುಗ್ ದಿಕ್ಕಾಗ್ತಿ ಅಂತ ಅವನು ಅವ್ರ ಅಮ್ಮ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ. ಅವ್ರ ಆಸೆನ ನಿರಾಶೆ ಮಾಡ್ಬೇಡ. ಒಳ್ಳೆತನಕೊಂಡು ಮಿತಿ ಇದೇರಿ, ನಿಮ್ಮೈ ನೀವು ಉಳ್ಸ್ಕೊಂಡು ಇನ್ನೊಬ್ಬರಿಗೆ ಬೆಳೆ ಕೊಡೋದು ಉಚಿತನ. ನೀನೇ ಹೇಳಿದಿಲ್ಲ ನಾನು ಮೇಣದ ಬತ್ತಿದ್ದ ಹಾಗೆ ಅಂತ? ಸೂರಿ ಸೂರಿ, ನೀವೇನಾದ್ರೂ ಕೈ ಬಿಟ್ರೆ ನಾನು ಉಳಿಯೋದಿಲ್ಲ ಸೂರಿ, ನಾನು ಉಳಿಯೋದಿಲ್ಲ. ನೀವೇನಾದ್ರೂ ಕೈ ಬಿಟ್ರೆ ನಾನು ಉಳಿಯೋದಿಲ್ಲ ಸೂರಿ. ನಾನು ಅಷ್ಟೇ ಗಿರಿಜಾ, ನೀನೇನಾದ್ರೂ ನನ್ನ ಮಾತು ನಡೆಸಲಿಲ್ಲ ಅಂದ್ರೆ ನಾನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ. ಗಿರಿಜಾ, ನಾನು ನಿನ್ ಬೇಡ್ಕೊತಾ ಇದ್ದೀನಿ, ತ್ಯಾಗದ ಭಿಕ್ಷೆ ಕೇಳ್ತಾ ಇದ್ದೀನಿ. ಇದು ಒಂದು ಸಹಾಯ ನನಗೆ ಮಾಡು, ಇದು ಒಂದು ಸಹಾಯ ನನಗೆ ಮಾಡು. ತ್ಯಾಗದ ಭಿಕ್ಷೆ, ತ್ಯಾಗದ ಭಿಕ್ಷೆ. ತ್ಯಾಗದಲ್ಲಿ ಆನಂದ ಇದೆ ಅಂತ ಹೇಳಿದ್ರಲ್ಲ, ನಿಜವಾಗಿ ನೀವು ಆನಂದವಾಗಿದ್ದೀರಾ ಸೂರಿ? ನೀವು ನನಗೆ ಮಾಂಗಲ್ಯ ಕಟ್ಟದೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಾನು ಯಾವತ್ತೂ ನಿಮ್ ಹೆಂಡತಿ ಆಗ್ಬಿಟ್ಟಿದ್ದೇನೆ. ನನಗ್ ಗೊತ್ತು, ನನಗ್ ಗೊತ್ತು, ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ, ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ನನಗ್ ಗೊತ್ತು, ನನ್ ಗೊತ್ತು, ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ, ನನ್ ಸೂರಿ ಯಾವತ್ತೂ ನನ್ ಕೈ ಯಾರಿದ್ದಾರೋ? ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನ. ಇದ್ರೆ ಕಡೆ ತನಕ ಜೊತೆಯಾಗಿರ್ಬೇಕು, ಇಲ್ಲಾಂದ್ರೆ ಇಬ್ರು ಒಂದಾಗಿ ಹೋಗ್ಬಿಡ್ಬೇಕಷ್ಟೇ. ಚಂದ್ರನೇ, ನಿನ್ನ ಬದುಕಿ ಬಾಳ್ಬೇಕಾದವನು ಕಣ, ನಿನ್ನಂತ ಸ್ನೇಹಿತನ ಕಳ್ಕೊಂಡು ನಾನು ಬದುಕಿರ್ತೀನಿ. ಅವಳೆಲ್ಲಿದ್ದಾಳೆ ಹೇಳಿ? ದೇವಲೋಕದಲ್ಲಿರ್ಲಿ, ಯಾಳ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸೋ ಹೊಣೆ ನಂದು. ಅಷ್ಟು ಮಾಡುತ್ತಾ ಸಾಕು, ಈ ಮನೆ ಬೆಳಕಾರ ಪುಣ್ಯ ನಿನಗೆ ಸಿಕ್ತೈತೆ. ನನ್ ಗೊತ್ತು, ನನ್ ಗೊತ್ತು, ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ, ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ, ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ಸೂರಿ, ನಿನ್ನ ಬಿಟ್ರೆ ನನಗೆ ಬೇರೆ ಯಾರಿದ್ದಾರ? ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೇನೆ.
ಸಪ್ತಪದಿ ಬನ್ನಿ, ಸಪ್ತಪದಿ ಬನ್ನಿ. ಆಕಾಶದಲ್ಲಿರೋ ಕಾಮನ ಬೆಲ್ಲಾಗ್ಬೇಕು.